ಪುನೀತ್ ಸಾರು, ಯಾಕಂದ್ರೆ ಪುನೀತ್ ಸಾರು ನಮ್ಮನ್ನು ಯಾಕಂದ್ರೆ ಅಪ್ಪು ಪಿಕ್ಚರಿಂದನೋ, ಅಪ್ಪು ಫಿಲಮಲ್ಲೋ ನಾವು ಫೈಟ್ರಾಗೆಲ್ಲ ಕೆಲಸ ಮಾಡಿದ್ದೀವಿ. ಅವ್ರದಿಂದ ಸುಮಾರು ಸಿನಿಮಾಗಳು ಮಾಡಿದ್ದೀವಿ. ಆಗ ನಾವು ಕ್ಯಾರಮ್ ಬೋರ್ಡಲ್ಲಿ ಆಡಬೇಕಾದ್ರೆ ಲೆಗ್ ಸ್ಪೀಡ್ ಮಾಡ್ಕೊಂಡು ಕ್ಯಾರಮ್ ಬೋರ್ಡ್ ಆಡ್ತಾಯಿದ್ದು ಹಿಂಗೆ. ಆ್ಯಕ್ಚುಲಿ ಕ್ಯಾರಮ್ ಬೋರ್ಡ್ ಆಡೋ ಕೂತ್ಕೊಂಡು ಹಿಂಗೆ ಮಾಡ್ತಾರೆ, ನಾವು ಕೆಳಗಡೆ ಫುಲ್ ಲೆಗ್ ಸ್ಪೀಡ್ ಮಾಡ್ಕೊಂಡು ಹಿಂಗೆ ಕ್ಯಾರಮ್ ಬೋರ್ಡ್ ಆಡೋದು ಫುಲ್ ಗೇಮುಗೆವರೆಗೂ ಹಂಗೆ ಆಡೋದು. ಆಗ ಪುನೀತ್ ಸರ್ ನೋಡ್ಬಿಟ್ಟು ಏನಪ್ಪ ಏನಪ್ಪ ವರ್ಕು ಅಯ್ಯೋ ಇಷ್ಟು. ಆಮೇಲೆ ನಾವು ಸುಮ್ಮನೆ ಇರ್ತಿರ್ನಿಲ್ಲ ಶೂಟಿಂಗಲ್ಲಿ, ಜಿಮ್ನಾಸ್ಟಿಕ್ಸ್ ಅದು ಹೊಡೆಯೋ ಈ ಹೊಡೆಯೋ ಅದು ಹೊಡೆಯೋದು ಇದು ಹೊಡೆಯೋದು ಹಂಗೆ ಹೊಡೆಯೋದು ಹಿಂಗೆ ಹೊಡೆಯೋದು ಬರೀ ಕೆಲಸ ವರ್ಕ್ ಮಾಡ್ತಾನೆ ಇದ್ದು. ಆಗ ಅಪ್ಪು ಸರ್ ಎಲ್ಲ ನೋಡ್ಬಿಟ್ಟು ಏನಪ್ಪ ವರ್ಕರ್ಗಳು ಇವರು ಅಯ್ಯೋ ಅಂದ್ಬಿಟ್ಟು ತುಂಬ ಖುಷಿ ಪಡೋರು. ಆಮೇಲೆ ಯಾಕಂದರೆ ನಾವು ಸ್ವಲ್ಪ ಕೊಳ್ಳೇಗಾಲದವರು, ಅಣ್ಣವ್ರ ಊರ ಕಡೆಯವರಲ್ವಾ, ಅವ್ರು ನಮ್ಮನೆಂದರೆ ಒಂಥರ ಏನೋ ಒಂಥರ ಖುಷಿ ಅವರಿಗೆ. ಆಮೇಲೆ ನಾವು ಒಳ್ಳೆ ಹಾರ್ಡ್ ವರ್ಕರು, ಏನು ನೋಡಿ ಬಿಂದಾಸ್ ಮಾಡಬೇಕಾದ್ರು ಅಷ್ಟೇ ಅಣ್ಣ ಹಿಂಗೆ ಹಿಂಗೆ ಅಂತ ಅಂದ್ರೆ ಅವ್ರಿಗೆ ಫುಲ್ ಖುಷಿ. ಅವ್ರಿಗೆ ನೋಡಿ ಬಿಂದಾಸ್ ಫೈಟ್ ನೋಡಿ, ಯಾವುದು ಜಿಮ್ ಫೈಟು, ಪ್ರತಿಯೊಂದು ಟಚ್ ಆಗಿದೆ, ಎಲ್ಲ ಏಟ್ಗಳು ಏನೇ ಒಂದು ಶಾರ್ಟ್ ಮಾಡ್ರೂ ಎಲ್ಲ ನ್ಯಾಚುರಲಾಗಿ ಮಾಡ್ತಾಯಿದ್ರು. ಆಮೇಲೆ ತುಂಬ ಫ್ರೆಂಡ್ಲಿ ಒಂಥರ, ಅಪ್ಪು ಸಾರು ಅಂದರೆ ತುಂಬ ಫ್ರೆಂಡ್ಲಿ ನನಗೆ. ಏನೇ ಒಂದು ಯಾವುದೇ ಒಂದು ಮಾಡಬೇಕಾದ್ರೂ ಅವರು ಸಿನಿಮಾ ತುಂಬ ಮಾಡಿದ್ದೀನಿ. ಯಾವುದೇ ನೋಡಿ ಜಾಕಿ ಫಿಲಮ್ ನೋಡಿ, ಒಂದು ಫೈರ್ ಫೈಟ್ ಇದೆ, ಆ ಫೈರ್ ಫೈಟಲ್ಲಿ ಮಾಡ್ಬೇಕಾದ್ರೆ ಅಪ್ಪು ಸಾರಿಗೆ 3 ಜೇಮ್ ಅಟ್ ಎ ಟೈಮ್ ಹೊಡಿತಾರೆ ತಲೆಗೆ. ಇಲ್ಲೆಲ್ಲ ಇಲ್ಲಿ ಉಬ್ಬು ಈ ಕೈ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಸುಟ್ಟೋಗ್ಬಿಟ್ಟಿದೆ. ತುಂಬ ಡೇಂಜರ್ ಶಾರ್ಟ್ಸ್ ಅದು. ಹಾಗಿದ್ರು ತಿರುಗಿ ಎಲ್ಲ ಸುಟ್ಟೋಗಿದೆ, ತಿರುಗಿ ಏ ಏನಿಲ್ಲ ಏನಿಲ್ಲ ಮಸ್ತ ನೀವು ಮಾಡಿ 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 ಅಣ್ಣ ನೀವು ಮಾಡಿ ಮಾಡಿ ಅಂತ ತುಂಬ ಎಂಕರೇಜ್ ಕೊಡ್ತಾರೆ. ಅಷ್ಟು ಇದಾಗಿದ್ರು ಮತ್ತೆ ಎಂಕರೇಜ್ ಕೊಟ್ಟು ಅದಕ್ಕೆ ಜಾಕಿ ಫಿಲಮ್ ಫೈರ್ ಫೈಟ್ ಅಷ್ಟು ಚೆನ್ನಾಗಿ ಬಂದಿರೋದು. ಆಮೇಲೆ ಜಾಕಿಯಲ್ಲಿ ಇನ್ನೊಂದು ಯಾವುದು ಹುಚ್ಚನ್ ಫೈಟ್ ಮಾಡಿಸಿದ್ದೀನಿ ನೋಡಿ, ಬಂಡಿ ಹೊಡ್ಕೊಂಡದ ಅಲ್ಲಿ ಒಂದು ಕೋಳಿಗೂಡು. ನಾನು ಆ ಕೋಳಿಗೂಡಲ್ಲಿ ಏನೇನು ಸಿಕ್ಕುತ್ತೆ ಅದರ ಥರಲ್ಲಿ ಹಂಗಂಗಂಗೆ ಕಂಪೋಸ್ ಮಾಡಿದೆ ಅದರಲ್ಲಿ ನೋಡಿ. ಆ ಫೈಟು ಜಾಕಿ ಫೈರ್ ಫೈಟು ಎಲ್ಲ ಜನ ತುಂಬ ಇಷ್ಟಪಡ್ತಾರೆ. ಆ ಫೈಟೆಲ್ಲ ಪುನೀತ್ ಸರ್ ಏನಿಲ್ಲ, ತುಂಬ ಕ್ಲೋಸಪ್ ನನಗೆ ಒಂದು ರಿಯಲಿ. ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಏನು ಅಂತಾರೆ ನಮಗೆ ತುಂಬ ಖುಷಿ. ಆಮೇಲೆ ಏನೂ ಆಗದೆ ನಾವು ಏನೇ ಮಾಡ್ರೂ ಯಾವುದು ಆಗಲ್ಲ ಅನ್ನೋ ಮಾತೇ ಇಲ್ಲ ಅವರಲ್ಲಿ. ಹೌದು, ಫೈರ್ ಫೈಟು ತುಂಬ ಅಲ್ಟಿಮೇಟ್ ಫೈರ್ ಫೈಟ್ ಅಂದರೆ ತುಂಬ ಖುಷಿ, ಎಲ್ಲರಿಗೂ ತುಂಬ ಇಷ್ಟ ಆದದ್ದು ಫೈಟ್ಸ್ ಅದು ಫೈರ್ ಫೈಟ್. ಹಾಂ, ಬಂಡಿ ಫೈಟಲ್ಲಿ ವಿಸಲ್ ವಿಸಲ್ ಹೊಡ್ಕೊಂಡು ಅನ್ನೋಂಥ ರುಚಿ ಥರ ಏನೇನು ಬೇಕು ಹಂಗಂಗೆ ಹೊಡೆಯೋದು, ಜನರಿಗೆ ಏನೋ ಒಂಥರ ಡಿಫ್ರೆಂಟ್ ಥರ ಅಂದರೆ ಬೇರೆ ಥರ ಇತ್ತು ಫೈಟ್ಸ್ ಅದು, ತುಂಬ ಖುಷಿಪಟ್ರು ಅದು. ಹೌದು, ಏ ಇದು ಯಾವುದು ದೊಡ್ಡ ಮನೆ ಹುಡುಗ ಮಾಡಿದ್ದೀನಿ, ಸುಮಾರು ಸಿನಿಮಾ ಮಾಡಿದ್ದೀನಿ ಅವ್ರ. ಹೌದು, ಅಣ್ಣ ಬಾಂಡು ಎಲ್ಲದು ಎಲ್ಲ ಶೂಟಿಂಗಲ್ಲೂ ಮಾಡಿದ್ದೀನಿ. ಹಾಂ ಇದೆ ಕರೆಕ್ಟು, ನಾನು ಜ್ಞಾಪಿಸಿದ್ರಿ, ಇದು ಯಾವುದು ರಾಜ್ ಫಿಲ್ಮು, ರಾಜ್ ಅಂದ್ಬಿಟ್ಟು ಒಂದು ಮೂವಿ ಮಾಡ್ತಾಯಿದ್ದೀವಿ, ಯಾವುದು ಪ್ರೇಮ್ ಡೈರೆಕ್ಟರ್ದು. ಹಾಂ, ಅದರಲ್ಲಿ ಒಂದು 100 ಫಿಟ್ ಮೇಲಿದೆ. ಹೌದು, ಒಂದು ಒಂದು 5 ಅಡಿ ಮಾಗಡಿ ಮೇಲ್ಗಡೆ, ಅದ್ರ ಮೇಲ್ಗಡೆ ಒಂದು ರಾಜಕೀಯ ವ್ಯಕ್ತಿದು ಒಂದು ಬ್ಯಾನರ್ ಹಾಕಿರ್ತಾರೆ ದೊಡ್ಡದಾಗೆ, ಅದ್ರ ಮೇಲ್ಗಡೆಯಿಂದ ಹೊಡ್ಕೊಂಡು ಕೆಳಗಡೆ ಬಂದು ಜಂಪ್ ಮಾಡಿ ನಿಂತ್ಕೋಬೇಕು. ಬಟ್ ರೋಪ್ ಇರ್ಬೋದು, ಆದ್ರೂ ಧೈರ್ಯ ಅನ್ನೋದು ಬೇಕಲ್ಲ. ಅದರಲ್ಲಿ ಹೋಗಿ ಚಾಕ್ ಅಂದರು, ಅದ್ರ ಮೇಲಿಂದ ಹೊಡ್ಕೊಂಡು ಹಂಗೆ ಕೈ ಕಾಲು ಆಡಿಸ್ಕೊಂಡು ಪರ್ಫೆಕ್ಟ್ ಲ್ಯಾಂಡ್ ಆಗ್ಬಿಟ್ಟು ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡ್ರು. ನಿಂತ್ಕೊಂಡ ತಕ್ಷಣ ಎಲ್ಲ ಓ ಅಂದರು. ಆಗ ಹಬ್ಬ ಅಂದರು, ನನಗೆ ಹೈಟ್ ಅಂದರೆ ಆಗಲ್ಲ ಮಸ್ತ ಈ ಥರ ಅದು ನೋಡಿ. ಶಾರ್ಟ್ ಹೇಳುವಾಗೆಲ್ಲ ಏನೂ ಹೇಳಲಿಲ್ಲ ಅವರು. ಆ್ಯಕ್ಚುಲಿ ಅವರು ಹೈಟ್ ಅಂದರೆ ಭಯ ಅಂದರೆ ನಾವು ಮಾಡಿಸ್ತಾನೆ ಇರಲಿಲ್ಲ, ಎಲ್ಲ ಶಾರ್ಟ್ ಎಲ್ಲ ಮಾಡಿದ್ಮೇಲೆ ಹೇಳಿದ್ರು. ಆಮೇಲೆ ರಾಜ್ ಪಿಚ್ಚರಲ್ಲಿ ಇನ್ನೊಂದಿದೆ, ಈ ಬಿಲ್ಡಿಂಗಿಂದ ಹೋಗ್ತಾರೆ ಆ ಬಿಲ್ಡಿಂಗ್ ಹೋಗ್ತಾರೆ, ಆ ಬಿಲ್ಡಿಂಗಿಂದ ಹೋಗ್ತಾರೆ ಆ ಬಿಲ್ಡಿಂಗ್ ಹೋಗ್ತಾರೆ ಹಂಗೆ. ಹಾಂ, ಆ ಫೈಟು ಇಲ್ಲೊತ್ತೆ ಅಲ್ಲೊತ್ತೆ ಕಾರತ್ತೆ ಹಂಗಂಗತ್ತೆ ಹಂಗತ್ತೆ ಹಂಗೆ ಹಂಗೆ ಇದು ಮಾಡ್ತಾರೆ. ಅಯ್ಯೋ ತುಂಬ ಅಂದರೆ ತುಂಬ, ಎಲ್ಲ ರಿಯಲಿನೇ ನೋಡಿ. ಆಮೇಲೆ ಲೈಟ್ ಕಂಬದ ಮೇಲ್ಗಡೆ ಕೂತ್ಕೋತಾರೆ, ಕೆಳಗಡೆ ಏನು ಸೇಫ್ಟಿ ಇಲ್ಲ, ಮೇಲ್ಗಡೆ ಲೈಟ್ ಕಂಬದ ಮೇಲ್ಗಡೆ ಕೂತ್ಕೊಂಡು ಸುಮ್ಮನೆ ಹಿಂಗೆ ಬಾರಿಸ್ತಾ ಸುಮ್ಮನೆ ಹಿಂಗಂದ ಹಿಂಗೆ ಕೂತ್ಕೊಂಡಿರ್ತಾರೆ. ರಾಜ್ ಪಿಚ್ಚರ್ ನೋಡಿ ತುಂಬ ರಿಸ್ಕ್ಗಳು ತಗೊಂಡು ಮಾಡಿದ್ದಾರೆ ಫೈಟ್ಸ್ನ.